ಹಲೋ ಯು ಆಲ್, ದಿಸ್ ಇಸ್ ಮಿಲಯ. ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಯಾಸ್ ಆರ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅಂದರೆ ದೆನ್ ಹಾಯ್, ದಿಸ್ ಈಸ್ ಲಯ. ಐ ಮೇಕ್ ವೀಡಿಯೋಸ್ ಆನ್ ಬ್ಯೂಟಿ ಆ್ಯಂಡ್ ಲೈಫ್ ಸ್ಟೈಲ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೀಪ್ ಆನ್ ವಾಚಿಂಗ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ವ್ಲಾಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಐ ವಿಶ್ ಯು ಆಲ್ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಆ್ಯಂಡ್ ಈ ಫೆಸ್ಟಿವಲಿಂದ ಲಕ್ಷ್ಮೀ ದೇವರು ನಿಮ್ಮ ಮನೆಗೆ ಹೆಲ್ತ್, ವೆಲ್ತ್ ಆ್ಯಂಡ್ ನಿಮ್ಮ ಫ್ಯಾಮಿಲಿನೆಲ್ಲ ಚೆನ್ನಾಗಿರಲಿ ಅಂತ ಐ ವಿಶ್. ಆ್ಯಂಡ್ ನಾವು ಇವತ್ತು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಮೇಜರ್ ರೀಸನ್ಸ್. ಸೊ ಈಗ ನಾನು ಟೈಮ್ 9:45 ಆಗ್ತಾಯಿದೆ, ಸ್ವಲ್ಪ ಲೇಟಾಗೇ ಇದ್ದೆ, ಲೈಕ್ 8:30 ಹಂಗೆ ಇದ್ದೆ. ಇವತ್ತು ಯಾಕೆ ಫುಲ್ ನಿದ್ದೆ ಬರ್ತೈತೆ, 8:30 ಎದ್ದೋಳಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಎದ್ದೆ. ಇನ್ನಿಹಾವು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ದೆನ್ ಮತ್ತೆ ಇವಾಗ ಇನ್ನೊಂದು ಸರಿ ಬಾತ್ ಮಾಡಿಕೊಂಡು ಐ ಆಮ್ ಹಿಯರ್ ವಿತ್ ಮೈ ಕಾಫಿ ಆ್ಯಂಡ್ ಬ್ರೇಕ್ಫಾಸ್ಟ್. ಇನ್ನೂ ಏನು ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಬಿಸ್ಕೆಟ್ ತಿಂತೀನಿ, ಒಂದು 4 biscuits ತಿಂತೀನಿ ಅಷ್ಟೇ. ಇದು ಇದನ್ನು ತಿಂದಾದಮೇಲೆ ಇವತ್ತು ಮೇನ್ ಕೆಲಸ ಇರೋದು ನನಗೆ ಈ ಕ್ಲೋತ್ಸ್ ಫೋಲ್ಡ್ ಮಾಡಲೇಬೇಕಿವತ್ತು, ಬಿಕಾಸ್ 2 weeks ಇರೋದು ಅದು ಬಟ್ಟೆ ಫೋಲ್ಡೇ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡಿಬಿಡೋಣ ಅದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ವಿ ವಿಲ್ ಲೀವ್ ಹಿಯರ್, ಸೊ ಅದಕ್ಕೆ ಮತ್ತೆ ಬಂದಮೇಲೆ ಇದೆಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ಇವತ್ತೆಲ್ಲ ಫೋಲ್ಡ್ ಮಾಡಿ ಮನೆಯೆಲ್ಲ ಕ್ಲೀನಾಗಿರೋಣ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ನಂದು ಇವತ್ತು ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ. ಸೊ ಯಾ, ಇವತ್ತು ಎಲ್ಲನೂ ಕಂಪ್ಲೀಟ್ ಮಾಡೋಣ. ಈಗ ಟೈಮ್ 11 ಆಗ್ತಾಯಿದೆ. ನಾನಿನ್ನೂ ಏನು ಬ್ರೇಕ್ಫಾಸ್ಟ್ ಸಹ ತಿಂದಿಲ್ಲ, ಜಸ್ಟ್ ಮಿಲ್ಕ್ ಆ್ಯಂಡ್ 4 biscuits ತಿಂದೆ. ಸೊ ಐ ಆಮ್ ಥಿಂಕಿಂಗ್ ಬೇಗ ಬೇಗ ಏನು ಅಂದರೆ ಚಟ್ನಿ ಪುಡಿ ಇದೆ ರೆಡಿಮೇಡ್ದು, ಅದಕ್ಕೆ ರೈಸ್ ಮಾಡ್ಕೊಂಬಿಡೋಣ ಅಂತ. ಆ್ಯಂಡ್ ಆಫ್ಟರ್ನೂನು ಅದೇ ರೈಸ್ಗೆ ಐ ವಿಲ್ ಡೂ ಕ್ಯಾಪ್ಸಿಕಮ್ ರೈಸ್. ಅದ್ರದ್ದು ರೆಸಿಪಿ ಎಲ್ಲ ರಾಜು ಈಸಿಯಾಗೇನೋ ಮಾಡ್ತಾನೆ, ಅವ್ರನ್ನ ಕೇಳಿಕೊಂಡು ಐ ವಿಲ್ ಪ್ರಿಪೇರ್ ಕ್ಯಾಪ್ಸಿಕಮ್ ರೈಸ್. ನಾವು ರೈಸ್ಗೆ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಇಷ್ಟೊತ್ತು ನಾನು ಒಂದು ರೀಲ್ಸ್ ಶೂಟ್ ಮಾಡ್ತಾಯಿದ್ದೆ, ಅದು ಶೂಟ್ ಮಾಡಿ ಎಡಿಟ್ ಮಾಡಿದ್ದು ಆಯಿತು, ಇವಾಗ ಅದನ್ನು ಪೋಸ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತಿಂದು ಒಂದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಅದನ್ನು ಅಪ್ಲೋಡ್ ಮಾಡಿದೆ. ಆ್ಯಂಡ್ ಆಲ್ಸೋ ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಿಕಾಸ್ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಇನ್ ಮೈ ಚಾನಲ್. ಯಾಕೆ ಅಂತ ಹೇಳಿದ್ರೆ ಐ ಲವ್ ಮೇಕಪ್, ಸೊ ಮೇಕಪ್ ಕಂಟೆಂಟ್ ಇಲ್ಲದೆ ನಾನು ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗೋದು ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ. ಸೊ ಅದಕ್ಕೆ ಐ ಥಾಟ್ ಮಂತ್ಲಿ 4 ಮೇಕಪ್ ವೀಡಿಯೋಸ್, ಲೈಕ್ ವೀಕ್ಲಿ ಒನ್ಸ್ ಎನಿ ಒನ್ ಮೇಕಪ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ದ್ಯಾಟ್. ನೀವು ಇನ್ನೇ ಏನಾದರೂ ಆ ವೀಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಗೋ ಆ್ಯಂಡ್ ವಾಚ್ ಓವರ್ ದೇರ್. ಆ್ಯಂಡ್ ಯಾ, ಈಗಿನ ಅಪ್ಡೇಟ್ ಅದು, ಬೇಗ ಪ್ರಿಪೇರ್ ಮಾಡಿಕೊಂಡು ಇವತ್ತು ಒಂದು ಯೂನಿಟ್ ಇದೆ ಅಲ್ವಾ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಆ್ಯಂಡ್ ಐ ಹೋಪ್ ಇಟ್ ವಿಲ್ ಟೇಕ್ ಜಸ್ಟ್ 2 hours ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಯೂನಿಟ್ ಈಸಿನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಡೋಂಟ್ ನೋ ಹೌ ಇಟ್ ಈಸ್ ಅಂತ ಹೇಳಿ. ಹೂ ಯಾ ಓಕೆ, ಈಗ ಬೇಗ ಫಸ್ಟ್ ತಿನ್ನೋಣ, ಹಸಿವಾಗ್ತಾ ಇದೆ ನಿಜವಾಗ್ಲೂ. 2:00 ಆಗ್ತಿದೆ ಟೈಮ್, ನನಗಂತೂ ಫುಲ್ ಹೆಡ್ ಏಕ್ ಬಂದಿದೆ, ಬಿಕಾಸ್ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಕೂತಿದ್ನಲ್ವಾ ಫ್ರಮ್ ಪಾಸ್ಟ್ 3 to 4 days. ಅದಕ್ಕೂ ಇಲ್ಲ, ಮೊಬೈಲ್ ಕಂಟ್ರೋಲ್ ಮಾಡಿದ್ದೀನಿ ಮೊಬೈಲ್, ಆದರೂ ಯಾಕೋ ಹೆಡ್ಡೆಕ್ ಥರ ಆಗ್ತಾಯಿದೆ. ಇವಾಗ ಒಂದು 1/2 hour ಬ್ರೇಕ್ ತೊಗೊತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಚಾಕ್ಲೇಟ್ ತಿನ್ನಬೇಕು ಅನಿಸ್ತಿದೆ. ಐ ಥಿಂಕ್ ದಟ್ ಈಸ್ ವೆನ್ ಐ ವಿಲ್ ಫೀಲ್ ಗುಡ್ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ 1 piece ಡಾರ್ಕ್ ಚಾಕ್ಲೇಟ್ ತಿಂದು ನೆಕ್ಸ್ಟ್ ಎಗೇನ್ ಐ ಶುಡ್ ಸ್ಟಾರ್ಟ್ ರೀಡಿಂಗ್ ಕಂಪ್ಲೀಟೆಡ್ ಮೈ ಸಿಲೆಬಸ್. ಲೈಕ್ ಲಾಸ್ಟ್ ಯೂನಿಟಲ್ಲಿ ಆಫ್ ಓದಿದ್ರು, ಕಂಪ್ಲೀಟಾಗಿ 4 units ಓದಿದ್ರು ಸಾಕು ಔಟ್ ಆಫ್ ಔಟ್ ತೆಗಿಯೋಕ್ಕೆ. ಸೊ ಐ ಹ್ಯಾವ್ ಡನ್ 4 units. ಲಾಸ್ಟ್ ಯೂನಿಟಲ್ಲಿ ಮೇಲ್ಮೇಲೆ ಸ್ವಲ್ಪ ನೋಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕೂತ್ಕೊಂಡು ಒಂದು ಕಡೆಯಿಂದ ನೀಟಾಗಿ ಎಲ್ಲನೂ ರಿವೈಸ್ ಮಾಡಿ ದೆನ್ ವಾಟ್ ಎಲ್ಸ್ ಐ ಹ್ಯಾವ್ ಅಷ್ಟೇ ರಿವೈಸ್ ಮಾಡೋಣ ಇವತ್ತು. ಆ್ಯಂಡ್ ನಾಳೆದು ಪ್ಯಾಕಿಂಗ್ ಎಲ್ಲ ಇರುತ್ತೆ, ನೋಡೋಣ. ಇವತ್ತು ಸ್ವಲ್ಪ ಔಟ್ ಸೈಡ್ ಹೋಗಬೇಕು ಅಂದರೆ ಹೋಗಬೇಕು, ರಾಜು ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ಈಗ ನಾನು ಕಾಫಿ ಮಾಡ್ಕೊಂಬಂದಿದ್ದೀನಿ. ಟೈಮ್ 4:15 ಆಗ್ತಾಯಿದೆ, ನನಗೆ ಸ್ವಲ್ಪ ಹೆಡ್ಡೇಕ್ ಜಾಸ್ತಿ ಆಗ್ತಿದೆ. ಸೊ ಕಾಫಿ ಕುಡಿಯೋಣ ಅಂತ ಹೇಳಿ ಸ್ಮಾಲ್ ಕಪ್ ಆಫ್ ಕಾಫಿ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಐ ಆಮ್ ವಾಚಿಂಗ್ ಸಮ್ ಕನ್ನಡ ಯೂಟ್ಯೂಬರ್ಸ್ ಅವ್ರದ್ದು ಬ್ಲಾಗ್ ನೋಡ್ತಾ ಇದ್ದೀನಿ. ದೆನ್ ಐ ಶುಡ್ ಫೋಲ್ಡ್ ಮೈ ಕ್ಲೋತ್ಸ್ ಯು ಗೈಸ್. ಯಾಕೆ ಅಂತ ಹೇಳಿದ್ರೆ ಇಫ್ ಐ ಕಂಪ್ಲೀಟ್ ದ್ಯಾಟ್ ವರ್ಕ್ ಮೈ ಟು ಡೂ ಲಿಸ್ಟ್ 90% ವಿಲ್ ಬಿ ಕಂಪ್ಲೀಟೆಡ್. ಸೊ ನೌ ಐ ಶುಡ್ ಫೋಕಸ್ ಆನ್ ದ್ಯಾಟ್ ವರ್ಕ್, ದೆನ್ ಲೆಟ್ಸ್ ಸಿ ವಾಟ್ ಐ ವಿಲ್ ಡೂ ಅಂತ. ಲುಕ್ ಅಟ್ ದ ಮೆಸ್ ಯು ಗೈಸ್. ಈಗ ಇದನ್ನೆಲ್ಲ ಕ್ಲೀನ್ ಮಾಡೋಣ ವೈಲ್ ವಾಚಿಂಗ್ ಸಮ್ ಎಪಿಸೋಡ್ಸ್ ಆಫ್ ಫ್ರೆಂಡ್ಸ್, ಬಿಕಾಸ್ ತುಂಬ ಡೇಸ್ ಆಗಿದೆ, ಐ ವಾಂಟ್ ಟು ವಾಚ್. ಲೆಟ್ಸ್ ಡೂ ದ್ಯಾಟ್. ಗುಡ್ ಮಾರ್ನಿಂಗ್, ಇಟ್ಸ್ ಅ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಿನ್ನೆ ನಾನು ಬ್ಲಾಗ್ ಎಂಡ್ ಮಾಡಿಲ್ಲ, ಸೊ ಈ ವ್ಲಾಗಲ್ಲಿ ನಿಮಗೆ 2 days ಕ್ಲಿಪ್ಪಿಂಗ್ಸ್ ಇರುತ್ತೆ. ಆ್ಯಂಡ್ ಯಾ, ಇವತ್ತು ಮಾರ್ನಿಂಗ್ 9:00 ಎದ್ದು ಈಗ ಬ್ರಷ್ ಮಾಡಿಕೊಂಡು ಬಂದಿದ್ದೀನಿ. ರಾಜು ಅವ್ರಿಗೆ
ಸ್ವಲ್ಪ ಏನೋ ವರ್ಕ್ ಇತ್ತು ಅಂತ ಔಟ್ ಸೈಡ್ ಹೋಗಿದ್ದಾರೆ. ಅವ್ರು ಬಂದಿದ್ದಾದ್ಮೇಲೆ ಐ ಶುಡ್ ಗೋ ಆ್ಯಂಡ್ ಗೆಟ್ ಕಾಫಿ ಪೌಡರ್ ಈಗ ಗೈಸ್, ನನ್ನ ಕಾಫಿ ಪೌಡರ್ ಇಲ್ಲ ಅಂತ ಹೇಳಿ ಅದೇ ದೊಡ್ಡ ಹೆಡೇಕ್ ಆಗ್ತಾ ಇದೆ. ಕಾಫಿ ಇಲ್ಲ, ಕಾಫಿ ಲೈಕ್ ಬೇರೆ ಕಾಫಿ ಪೌಡರ್ ಇದೆ ಅಂತ ಹೇಳಿದ್ನಲ್ಲ, ಕೊಲಂಬಿಯನ್ ಬ್ರಿವ್ ಅಂತ, ಅದಂತೂ ಒಂಚೂರು ಚೆನ್ನಾಗಿಲ್ಲ, ನನಗಂತೂ ಇಷ್ಟನೇ ಆಗಲಿಲ್ಲ. ಬಟ್ ಅಮೆಝಾನ್ ಅಲ್ಲಿ ನೋಡಿದ್ರೆ ರಿವ್ಯೂಸ್ ಓಕೆ ಓಕೆ ಆಗಿತ್ತು. ನಾನು ಆ್ಯಕ್ಚುಲಿ ರಿವ್ಯೂಸ್ ನೋಡಿದೆ, ನೋ ಶುಗರ್ ಅಂತ ಕ್ಲೇಮ್ ಮಾಡಿರ್ತಾರಲ್ಲ ಪ್ಯಾಕೇಜಿಂಗ್ ಮೇಲೆ, ಅದನ್ನು ನೋಡ್ಬಿಟ್ಟು ಆರ್ಡರ್ ಮಾಡಿಬಿಟ್ಟೆ. ಅದಾದ್ಮೇಲೆ ನಿನ್ನೆ ರಿವ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲರೂ ಅದೇ ಹಾಕಿದ್ರು, ಪ್ಯಾಕೇಜಿಂಗಲ್ಲಿ ಫುಲ್ಲು ಡ್ರೈ ಡ್ರೈ ಆಗೋಗಿರುತ್ತೆ, ಅದು ಪುಡಿಯಾಗಿ ಇರಲ್ಲ ಪೌಡರ್ ಥರ, ಓಪನ್ ಮಾಡಿದ್ರೆ ಫುಲ್ ಡ್ರೈ ಡ್ರೈ ಆಗಿ ಇರುತ್ತಲ್ವ ಆ ಥರ ಇರುತ್ತೆ. ಸೊ ಇನ್ನು ಅದನ್ನೆಲ್ಲ ಹೆಂಗೆ ಕುಡಿಯೋದು ಅಂತ ಹೇಳಿ ಅದನ್ನು ಬಿಸಾಕಬೇಕು. ಈಗ ಸೂಪರ್ ಮಾರ್ಕೆಟ್ ಓಪನ್ ಮಾಡೋದು 9:30 ಅಂತ ಅಂದ್ಕೊಂಡಿದ್ದೀನಿ. ಅದು ಓಪನ್ ಮಾಡಾದ್ಮೇಲೆ ಹೋಗಿ ತೊಗೊಂಡು ಬಂದು ನೆಕ್ಸ್ಟ್ ಇವತ್ತು ಸ್ವಲ್ಪ ವರ್ಕ್ ಇದೆ ಅದನ್ನು ಮುಗಿಸ್ಬೇಕು. ನಿನ್ನೆ ನೈಟ್ ಹೋಗಿ ಸ್ವಲ್ಪ ಒಂದು ಡ್ರೆಸ್ ತೊಗೊಂಬಂದೆ, ಚುಡಿದಾರ್ ಟೈಪ್, ಅದನ್ನು ಹೋಗಿ ಫಿಟ್ಟಿಂಗ್ ಮಾಡಿಸ್ಬೇಕು. ನನಗೆ ಯಾವುದೂ ಎಸ್ ಸೈಜಲ್ಲಿ ಯಾವುದು ಸಿಗೋದೇ ಇಲ್ಲ, ಸೊ ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಅದನ್ನು ಹೋಗಿ ನನ್ನ ಸೈಜ್ಗೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಬರಬೇಕು. ಸೊ ಈಗ ಪಾರ್ಕ್ಗೆ ಬಂದು ವಾಕಿಂಗ್ ಮಾಡೋಣ ಅಂತ ಹೇಳಿ, ಆ್ಯಕ್ಚುಲಿ ಅಲ್ಲಿ ಸೂಪರ್ ಮಾರ್ಕೆಟ್ ಇನ್ನೂ ಓಪನ್ ಆಗಿರಲಿಲ್ಲ, ಹೋಗಿ ನೀವು ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೆನ್ ವಿ ಕೇಮ್ ಟು ಪಾರ್ಕ್. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ಯು ಲೈಕ್ ಇಟ್. ಇಫ್ ಯು ಡೂ ಸೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಆ್ಯಂಡ್ ಆಲ್ಸೋ ಡೂ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್ ಫಾರ್ ಎವ್ರಿಡೇ ಲೈಫ್ ಸ್ಟೈಲ್ ಅಪ್ಡೇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಬಾಯ್ ಬಾಯ್.